ರಚನಾ, ಈ ಒಡವೆಗಳೆಲ್ಲ ನಿನ್ನ ಮದುವೆಗೆ ಅಂತ ನಾನು ಮಾಡಿಸಿದ್ದು ನೋಡು. ನಿನ್ನ ಮದುವೆ ಅನ್ನೋದು ನನ್ನ ಇವತ್ತು ನೆನ್ನೆ ಕನಸಲ್ಲ ರಚನಾ, ಬಹಳ ವರ್ಷಗಳ ಕನಸು. ಒಂದು ಒಳ್ಳೆ ಹುಡುಗನ ನೋಡಿ ಅವನ ಜೊತೆ ನಿನ್ನ ಮದುವೆನ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಹಂಬಲಿಸ್ತಾ ಇದೀನಿ. ರೋಹಿತ್ ಋಷಿ ಮದುವೆ ಬಗ್ಗೆನೂ ಹೀಗೆ ಕನಸುಗಳನ್ನು ಕಟ್ಕೊಂಡಿದ್ದೆ, ಆದರೆ ಅವರಿಬ್ಬರು ನನ್ನ ಕನಸುಗಳನ್ನೆಲ್ಲ ತಲೆ ಕೆಳಗೆ ಮಾಡಿಬಿಟ್ರು. ನೀನು ಹಾಗಲ್ಲ ರಚನಾ, ನಾನು ತೋರಿಸಿದ ಹುಡುಗನ ಒಂದು ಮಾತು ಆಡದೆ ಒಪ್ಪಿಕೊಂಡಿದ್ಯಾ? ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ಯಾ? ನನಗಾಗ್ತಿರೋ ಖುಷಿ ಅಷ್ಟಿಷ್ಟಲ್ಲ ಗೊತ್ತಾ? ನಿಂಗೂ ಖುಷಿ ಆಗ್ತಾ ಇದೆ ತಾನೆ? ಮಾತಾಡು ರಚನಾ. ಹಾ ಮಾ, ಖುಷಿ ಆಗ್ತದೆ. ಗುಡ್, ವೆರಿ ಗುಡ್. ಈ ಒಡವೆಗಳನ್ನೆಲ್ಲ ಹಾಕೊಂಡು ಬೇಗ ರೆಡಿ ಆಗ್ಬಿಡು. ನಿನ್ನ ಹೆಲ್ಪಿಗೆ ಕಮಲಿನ ಕಳಿಸ್ತೀನಿ, ಇನ್ನೇನು ಚಿರಂತ್ ಬಂದ್ಬಿಡ್ತಾನೆ. ಬೇಗ ರೆಡಿ ಆಗ್ಬಾ. ರಮೇಶ್, ಬನ್ನಿ ಬನ್ನಿ, ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ, ನೀವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಷಿ ಕರ್ಕೊಂಡು ಬನ್ನಿ, ಕೂತ್ಕೊಳ್ಳಿ. ಕಮಲಿ ಅವರೇ, ಕಿರಂತ್ಗೆ ಜ್ಯೂಸ್ ಏನಾದರೂ ಕೊಡಿ. ಪರವಾಗಿಲ್ಲ, ಜ್ಯೂಸ್ ಎಲ್ಲ ಏನು ಬೇಡ, ಜಸ್ಟ್ ಒಂದು ಗ್ಲಾಸ್ ನೀರಾದರೆ ಸಾಕು. ಮತ್ತೆ ಒಬ್ಬರೇ ಬಂದಿದ್ದೀರಾ, ಆಂಟಿ ಅಂಕಲ್ ಯಾರು ಬಂದಿಲ್ವಾ? ಆ್ಯಕ್ಚುಲಿ ಅವರು ಹೈದರಾಬಾದ್ ಹೋಗಿದ್ದಾರೆ, ನಿಶ್ಚಿತಾರ್ಥ ನಾಳೆ ಅಂತ ಫಿಕ್ಸ್ ಆಗಿತ್ತಲ್ಲ, ಸೊ ಇವತ್ತು ರಾತ್ರಿ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡಿದ್ರು, ಬಟ್ ಇವತ್ತೇ ಫಿಕ್ಸ್ ಆಗಿದ್ದರಿಂದ ನಿಶ್ಚಿತಾರ್ಥ ಟೈಮ್ ಅಷ್ಟರಲ್ಲಿ ಬಂದು ತಲುಪ್ತಾರೆ. ನೋ ವರೀಸ್ ರಿಷಿ, ಒಂದು ನಿಮಿಷ ಕೂತ್ಕೊಂಡಿರಿ. ಕಮಲಿ ಅಕ್ಕ, ಕುಡಿಯೋಕೆ ಸ್ವಲ್ಪ ಕಾಫಿ ಸಿಗ್ಬೋದಾ? ನಿಮ್ಮ ಅತ್ತೆ ನಿಮಗೆ ಬಾಯಿಗೆ ಬಂದ ಹಾಗೆ ಬೈದರು, ಅಡುಗೆ ತಿಂಡಿ ಕಾಫಿನ ಸಖತ್ತಾಗೆ ಮಾಡ್ತೀರಾ ಅಂತ ಹೋಗಲಿದ್ದಾರೆ, ಸೊ ನಿಮ್ಮ ಕೈ ಕಾಫಿ ಕುಡಿಯೋಣ ಅಂತ ಆಸೆ ಆಗ್ತಿದೆ. ಏನಿವನು, ನಿನ್ನೆ ನಾನು ಮನೆಗೆ ಬರೋಕ್ಕೆ ಮುಂಚೆನೆ ನಮ್ಮ ಮನೆಗೆ ಬಂದು ಪ್ಲೇಟನ್ನೇ ಉಲ್ಟಾ ಮಾಡಿದಾನಲ್ಲ ಅಂತ ಆಶ್ಚರ್ಯ ನಿಂಗೆ ಅಲ್ಲ? ನೀನು ಈ ಮನೆ ಸೊಸೆ ಅಷ್ಟೆ, ಆದರೆ ನಿನಗಿಲ್ಲಿ ಗೌಡೆ ಕಿಮ್ಮತ್ತು ಇಲ್ಲ ಅಂತ ಗೊತ್ತಾಯಿತು, ಸೊ ನಿನ್ನ ವಿರುದ್ಧವಾಗಿ ನಾನು ಏನೇ ಹೇಳಿದರೂ ಆಂಟಿ ನಂಬ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಸಿಕ್ತು, ಅದಕ್ಕೆ ಕತೆ ಕಟ್ಟಿದೆ. ಓ, ನನಗೆ ಹೇಗೆ ಗೊತ್ತಾಯಿತು ಅಂತಾನ? ಮೊನ್ನೆ ಆ ರೆಸ್ಟೋರೆಂಟಲ್ಲಿ ಅಮರ್ ಬಂದು ರಚನಾನ ಕನ್ವಿನ್ಸ್ ಮಾಡೋ ಟ್ರೈ ಮಾಡಿದಾಗಲೇ ಗೊತ್ತಾಯ್ತು ಅವನ ಬೆನ್ ಹಿಂದೆ ನೀನಿದೆಯಾ, ಇದಕ್ಕೆಲ್ಲ ನೀನೇ ಕಾರಣ ಅಂತ. ನಿನಗೆ ಈ ಮನೇಲಿ ಬೆಲೆ ಇದ್ದಿದ್ರೆ ನಾನು ರಚನಾನ ಮದುವೆ ಆಗೋದನ್ನ ತಡೆದು ಅಮರ್ ಜೊತೆ ಮದುವೆ ಮಾಡಿಸ್ತಿದ್ದೆ, ಆದರೆ ನಿನ್ನ ಮಾತಿಗೆ ಇಲ್ಲಿ ಯಾರು ವ್ಯಾಲ್ಯೂವೇ ಕೊಡಲ್ಲ. ಸೊ ಅಮರ್ ನಾನು ರೆಸ್ಟೋರೆಂಟಿಗೆ ಕಳಿಸ್ದೆ, ಆಮೇಲೆ ನನ್ನನ್ನು ಕೇಳಿಕೊಂಡು ನಮ್ಮ ಮನೆವರೆಗೂ ಬಂದೆ ಅಲ್ಲ? ಅದನ್ನ ನಾನು ಚೆನ್ನಾಗಿ ಎನ್ಕ್ಯಾಶ್ ಮಾಡಿಕೊಂಡು ನೀನು ನನ್ನ ಮೇಲೆ ಮಾಡಿರೋ ಆಪಾದನೆ ಸುಳ್ಳು ಅಂತ ಮಾಡಿದೆ. ಹೆಂಗೆ, ಏನೋ ಸಾಧನೆ ಮಾಡ್ದಂಗೆ ಮೆರಿಬೇಡ.
ನಿನ್ನ ಮುಖವಾಡ ಈಟ್ರಾಗೆ ಕಳ್ಚಿ ಬಿಳ್ತೈತೆ. ಹೇ, ನಿನಗೆ ಮತ್ತೆ ವಾರ್ನ್ ಮಾಡ್ತಾ ಇದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡ. ಇಷ್ಟಕ್ಕೂ ನಾನು ಇಲ್ಲಿ ರಚನಾ ಜೊತೆ ಸಂಸಾರ ಮಾಡಕ್ಕೆ ಮದುವೆ ಆಗ್ತಿಲ್ಲ. ನನಗೆ ಬೇಕಾಗಿರೋದು ಈ ಆಸ್ತಿ, ಅದನ್ನ ಹೊಡ್ಕೊಂಡು ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ಅಲ್ಲಿವರೆಗೆ ನಿನಗೆ ಏನೇ ಗೊತ್ತಿದ್ರು ಸುಮ್ಮನೆ ನೋಡ್ತಾ ಇರಬೇಕು ಅಷ್ಟೇ. ನಾನು ರಚನಾನ ಕರ್ಕೊಂಡು ಎಲ್ಲೂ ಹೋಗ್ತಾ ಇಲ್ಲ, ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಬೇಕಿದ್ರೆ ಆ ನಿಮ್ಮಣ್ಣ ಇದ್ದಾನಲ್ಲ ಅಮರ್, ಅವನಿಗೆ ರಚನಾಗೆ ಮದುವೆ ಮಾಡಿಸ್ಕೋ. ಆಗ ಭಿಕಾರಿಗೂ ನಿಮ್ಮ ಮನೆಯವ್ರಿಗೂ ಮ್ಯಾಚ್ ಆಗ್ಬೋದೇನೋ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಸರಿ ಇರಕ್ಕಿಲ್ಲ. ಬೇರೆಯವ್ರ ಮನೆಗೆ ಕನ್ನ ಹಾಕಿ ಅನ್ನ ತಿನ್ನೋ ನಿನಗೆ ಇಟ್ಟೊಂದು ದಿಮಾಕ್ ಇರ್ಬೇಕಾದ್ರೆ ಸ್ವಾಭಿಮಾನನೇ ನನ್ನ ಉಸಿರು ಅನ್ಕೊಂಡು ಬದುಕ್ತಿರೋ ನನಗೆ ಇನ್ನೇಟ್ ದಿಮಾಕ್ ಇರ್ಬೇಡ. ಏನೋ ಒಂದ್ಕಿತ ನೀನ್ ಅನ್ಕಂಡಂಗೆ ಆಯ್ತು ಅಂದ್ರೆ ಎಲ್ಲಕ್ಕಿತನೂ ಹಂಗೆ ಆಯ್ತೈತೆ ಅನ್ಕಂಡಿದ್ಯಾ? ಸುಳ್ಳು ಅನ್ನೋದು ಸಾಲಾಗಿ ನಿಲ್ಸಿರೋ ಸೈಕಲ್ ಇದ್ದಂಗೆ, ಒಂದೇನ ಬಿತ್ತು ಅಂದ್ರೆ ಸಾಲಾಗಿ ಎಲ್ಲ ಸೈಕಲ್ಗಳು ಬೀಳ್ತಾ ಹೋಯ್ತೈತೆ. ಏನ್ ಹಂಗ ನೋಡ್ತಿದ್ಯಾ? ನನ್ನ ಕೈಲಿ ಏನು ಮಾಡ್ಕೊಳಕ್ ಆಗಕ್ಕಿಲ್ಲ ಅಂತನ? ನೀನು ಅದೇ ಭ್ರಮೇನಾಗಿರು. ಏನಾಗ್ಬೇಕು ಅನ್ನೋದನ್ನ ಅದ್ಯಾವ್ರು ನೋಡ್ಕೊತಾನೆ? ಲಗ್ನದ ತನಕ ಎಲ್ಲ ಯೋಚನೆನೂ ಮಾಡ್ಬೇಡ. ಇವತ್ತಿಲ್ಲಿ ನಡೀತಿರೋದು ನಿಶ್ಚಿತಾರ್ಥ ಆಟೆಯ, ಇನ್ನೂ ಅದು ನಡೆದಿಲ್ಲ. ಮೊದಲು ಈ ನಿಶ್ಚಿತಾರ್ಥ ಆಯ್ತದ ಇಲ್ವಾ ನೋಡ್ಕೊ, ಆಮ್ಯಾಕೆ ಲಗ್ನದ ಕನ್ಸು ಕಾಣುವಂತೆ. ಈಗ ಹೇಳು, ಕಾಪಿ ಬೇಕಾ ಅಥವಾ ಆಗಿರೋ ಅವ್ರಿನ ತಣ್ಣಗೆ ಮಾಡ್ಕೊಳ್ಳಕ್ಕೆ ತಣ್ಣಗೊಂದು ಲೋಟ ಜ್ಯೂಸ್ ತಂದ್ಕಡ್ಲ? ತಗೊಳ್ಳಿ, ಕಾಫಿ ಕುಡೀರಿ. ಥ್ಯಾಂಕ್ ಯು. ಬೆಳಗ್ಗಿಂದ ಅದೆಷ್ಟು ಸಲ ಕಾಫಿ ಕುಡಿತಿರೋ ಏನೋ, ಸ್ವಲ್ಪನಾದ್ರೂ ನಿಮ್ಮ ಆರೋಗ್ಯದ ಕಡೆ ಗಮನ ಇದೆಯಾ ನಿಮಗೆ? ಅನಿಕಾ, ಎಲ್ಲಿಗೆ ಹೊರಟೆ? ರಚನಾ ಎಂಗೇಜ್ಮೆಂಟ್ ಅಜ್ಜಿ. ಎಂಗೇಜ್ಮೆಂಟ್ ಇವತ್ತಾ? ಎಸ್ ತಾತ. ಯಾಕೆ, ನಿಮಗೆ ಹೇಳಿಲ್ವಾ? ನಾಳೆ ತಾನೆ? ಎಸ್ ಅಜ್ಜಿ, ನಾಳೆ ಅಂತಾನೆ ಇತ್ತು. ತಾರಾ ಆಂಟಿ ಸಡನ್ಲಿ ಇವತ್ತಿಗೆ ಪ್ರೀಪೋನ್ ಮಾಡಿಬಿಟ್ರು. ನಿಮ್ಗೆ ಈ ವಿಷಯ ಗೊತ್ತೇ ಇಲ್ವಾ? ಓ ಗಾಡ್, ಅವ್ರು ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದಾರೆ ಅಂತ ಅನ್ಕೊಂಡೆ. ಇಲ್ಲಮ್ಮ, ನಮ್ಮನ್ ಕರ್ದೇ ಇಲ್ಲ. ಅಯ್ಯೋ, ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಕರೀದೆ ಬರೋದು ಸಂಸ್ಕಾರ ಅಲ್ಲಮ್ಮ. ಛೆ, ತಾರಾ ಆಂಟಿ ಈಗ ಮಾಡಬಾರ್ದಾಗಿತ್ತು. ಏನ್ ಮಾಡೋದು, ದೊಡ್ಡವ್ರ ಡಿಸಿಷನ್, ನಾವು ಮಾತಾಡಕ್ ಆಗತ್ತಾ? ಸರಿ ಅಜ್ಜಿ, ನಾನು ಹೊರಡ್ತೀನಿ. ಸರಿ, ನೀನಾದ್ರೂ ಹೋಗ್ಬಿಡ್ ಬಾ. ನಮ್ಮನ್ನು ಕರಿಬೇಕು ಅಂತ ಇರ್ತಾರೆ, ಏನೋ ಗಡಿ ಬಿಡಿಲಿ ಮರ್ತಿರ್ಬೋದು. ಹಾ, ಯಾಕೆ ಬಂದಿಲ್ಲ ಅಂತ ನೀನು ಏನಾದ್ರು ಕೇಳಿದ್ರೆ ನಮ್ಗೊಂದು ಫೋನ್ ಮಾಡು, ನಾ ಬಂದ್ಬಿಡ್ತೀವಿ. ಶೋರ್ ಅಜ್ಜಿ, ಬಾಯ್ ಬಾಯ್. ನಿಶ್ಚಿತಾರ್ಥಕ್ಕೆ ಕರೀಲಿಲ್ಲ ಅನ್ನೋದಕ್ಕಿಂತ ನಿಶ್ಚಿತಾರ್ಥನ ಬೇರೆ ಯಾರ ಜೊತೆನೂ ಮಾಡ್ತಿದ್ದಾರೆ ಅನ್ನೋದೇ ಬೇಜಾರು. ಇದರಿಂದ ರಚನಾ ಸುಖವಾಗಿರ್ತಾಳೆ ಅಂತೀರಾ? ಪಾಪ ಅಮರ್ ಕತೆ. ಫೋನ್ ಮಾಡ್ತಿದ್ದಾಳೆ, ತಾವು ಮಾತಾಡು. ಬೇಡ ಕಣ ಚಂಪಿ, ನನಗೆ ಬೇಜಾರಾಗಿರುತ್ತೆ ಅಂತ ಸಮಾಧಾನ ಮಾಡಕ್ಕೆ ಫೋನ್ ಮಾಡಿರ್ತಾಳೆ.
ಅಳುನೇ ಬರುತ್ತೆ ಕಣ. ಮೊದಲು ರಿಸೀವ್ ಮಾಡಪ್ಪ, ಆಮೇಲೆ ಏನು ಅಂತ ಗೊತ್ತಾಗುತ್ತೆ. ಫೋನ್ ಇಟ್ಕೊಳಕ್ಕೆ ಯಾಕಣ ಇಟ್ಟೋತು? ಎಲ್ಲಿದ್ಯಾ? ಇನ್ನೆಲ್ಲಿರ್ಲವ? ಮನೇಲಿ. ಓ, ನೀನಲ್ಲಿ ಬೆಚ್ಚು ಕುಂತ್ಕೊಂಡಿರು. ಇಲ್ಲಿ ಅವನ ಜೊತೆಗೋ ನಿನ್ ಹುಡುಗಿ ನಿಶ್ಚಿತಾರ್ಥ ಆಯ್ತೈತೆ. ರಚ್ಚು ನಿಶ್ಚಿತಾರ್ಥನ? ಹ್ಞೂ ಅಣ್ಣ, ಇವತ್ತೇ ನಿಶ್ಚಿತಾರ್ಥ. ಇವತ್ತೇನ ಆ ಹುಡುಗ ರಚನನ್ ಕೈಗೆ ಉಂಗ್ರ ತೊಡಸ್ತ ಅಂದ್ರೆ ಆಮ್ಯಾಕೆ ನೀನ್ ಏನು ಮಾಡ್ಕೊಳಕ್ ಆಗಕ್ಕಿಲ್ಲ. ಅತ್ತೆ ಮಾವು ಸುದಾಗೆ ಮದ್ವೆನೂ ಮಾಡಿ ಮುಗಿಸ್ಬಿಡ್ತಾರೆ, ರಚನ ನಿನ್ ಕೈ ತಪ್ಪೋಯ್ತಾಳೆ ಅಣ್ಣಯ್ಯ. ಈಗ್ಲಾದ್ರೂ ಏನವ, ರಚನಂಗೆ ನಾನ್ ಬೇಡ ಅಂತ ಹೇಳದಲ್ಲ, ತಾಳಿನ ಕಿತ್ತೆಸದ್ಮೇಲೆ ನೋಡಣ. ರಚನಾ ಏನೇ ಹೇಳಿದ್ರು ಅವಳಿಗೆ ನಿನ್ ಮ್ಯಾಕ್ ಪ್ರೀತಿ ಐತೆ ಅನ್ನೋದು ನನ್ ನಂಬಿಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮನೆ ಆಳನ್ನ ರಚನಾ ಮದ್ವೆ ಆಗಿ ಅವಳ ಜೀವನ ಹಾಳಾಗ್ಬಾರ್ದು. ಅದಕ್ಕಾದ್ರೂ ನೀನ್ ಏನನ್ನ ಮಾಡ್ಲೇಬೇಕು. ಈಗ ನಾನ್ ಏನ್ ಮಾಡಕ್ಕಾಗುತ್ತೆ ತಂಗ್ಯವ್ವ? ಮನ್ಸ್ ಮಾಡಿದ್ರೆ ಈ ಪ್ರಪಂಚದಾಗೆ ಆಗಲ್ಲ ಅನ್ನೋದು ಏನೈತೆ ಹೇಳು. ದ್ವೇಷನ ಬೆಳೆಸ್ಬಾರ್ದು, ಪ್ರೀತಿನ ಅಳಿಸ್ಬಾರ್ದು. ಇವಾಗ ನೀ ಅಲ್ಲಿಂದ ಒಂಟ್ಬಿಡು, ನಾನು ಹೇಳ್ದಂಗ್ ಮಾಡು. ನಮ್ಮ ಮನೆ ಹಿಂದ್ಗಡೆ ಬಂದು ನಿನ್ ಕಾಯ್ತಾ ಇರು. ಆಮೇಲೆ ಆಮ್ಯಾಕೆ ಅರ್ಥ ಆಯ್ತಾ? ಬೇಗ ಅಲ್ಲಿಂದ ಒಳ್ಳು. ಸರಿ ಕಣವ. ತಡ ಮಾಡ್ಬೇಡ, ನಿನ್ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಿನಗ್ ಸಿಕ್ಕಿರೋ ಕೊನೆ ಅವಕಾಶ. ಹೋಗು, ಬೇಗ ಹೋಗು. ಕಮಲಿ, ಇದೇನಿದು? ದೀಪಕ್ ಹೂನೇ ಇಟ್ಟಿಲ್ಲ, ಒಂದ್ ಸ್ವಲ್ಪ ದೀಪಕ್ಕೆ ಹೂ ಇಟ್ಟು ಅಲಂಕಾರ ಮಾಡ್ಬಿಡು. ರಿಷಿ, ಪುರೋಹಿತರು ಫೋನ್ ಮಾಡಿದ್ಯಾ? ಹೊರಟಿದಾರಂತ ಒಂದ್ಸತಿ ಕೇಳು. ಈಗ ಜಸ್ಟ್ ಕಾಲ್ ಮಾಡಿದೆ, ಮನೆ ಹೊರಗಡೆನೇ ಇದಾರಂತೆ. ನಮಸ್ಕಾರ, ಬನ್ನಿ ಪುರೋಹಿತ್ರೆ. ಕುಡಿಯೋಕೆ ಕಾಫಿ, ಟೀ? ಇಲ್ಲಮ್ಮ, ಈಗ ತಾನೆ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀನಿ. ಒಂದ್ಸತಿ ನೀವು ಚೆಕ್ ಮಾಡ್ಕೊಂಡ್ಬಿಡಿ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ. ಯಾವ್ದಿಲ್ಲ ಅಂದ್ರೆ ಅದನ್ನ ನಾನು ತರಿಸೋ ವ್ಯವಸ್ಥೆ ಮಾಡ್ತೀನಿ. ಹುಡುಗ ಹುಡುಗಿ ಜಾತಕ ತರಿಸಮ್ಮ. ಹಾ ಕಮಲಿ, ಚಿರಂತ್ ಮತ್ತೆ ರಚನಾ ಜಾತಕ ತಗೊಂಡ. ಒಂದ್ ನಿಮಿಷ ಕಮಲಿ, ರಚನಾ ಚೆನ್ನಾಗಿ ಅಲಂಕಾರ ಮಾಡು. ಪುರೋಹಿತ್ರೆ, ಇನ್ನೇನಾದ್ರೂ ತರಿಸ್ಬೇಕಾ? ಇನ್ನೇನು ಬೇಡಮ್ಮ. ತಾರಾ ಆಂಟಿ, ಒಂದ್ ನಿಮಿಷ. ವಾಟ್ ಇಸ್ ದಿಸ್ ತಾರಾ ಆಂಟಿ? ರಚನಾ ಎಂಗೇಜ್ಮೆಂಟ್ ಅಂದ್ರೆ ಮನೆಯೆಲ್ಲ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿರುತ್ತೆ, ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ರಚನಾ ಫ್ರೆಂಡ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಬಂದ್ರೆ ಎಲ್ಲಾನು ಇಷ್ಟು ಸಿಂಪಲ್ ಆಗಿದೆ. ಅಲ್ಲ, ಮನೆಯವ್ರು ಬಿಟ್ರೆ ಒಂದ್ ಗೆಸ್ಟ್ ಕಾಣಿಸ್ತಿಲ್ಲ. ಅನಿಕಾ, ನಾವ್ ಯಾರನ್ನು ಕರ್ದಿಲ್ಲ, ಎಲ್ಲ ಹರಿ ಬರೀಲ್ ಫಿಕ್ಸ್ ಆಯ್ತು ಅಂತ ನಿನಗೆ ಗೊತ್ತಲ್ವಾ? ಮನೆಯವರಷ್ಟೇ ಸೇರ್ಕೊಂಡು ಚಿಕ್ಕದಾಗಿ ಎಂಗೇಜ್ಮೆಂಟ್ ಮಾಡ್ತಾ ಇದೀವಿ. ನೋಡ್ತಾ ಇರು, ಮದ್ವೆನ ಯಾರು ಊಹೆ ಮಾಡದಿರೋ ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀವಿ. ನಿಂಗೆ ಜ್ಯೂಸ್ ಏನಾದ್ರೂ ಬೇಕಾದ್ರೆ ಹೋಗಿ ಕುಡಿ, ನಂಗೆ ಸ್ವಲ್ಪ ಕೆಲಸ ಇದೆ. ಕಮಲಿ, ಹ್ಞೂ ರಚನಾ, ನಾನು ಹಾಕ್ಬೇಕಾಗಿರೋ ಒಡವೆನೆಲ್ಲ ಹಾಕಿದ್ದೀನಿ, ಆದರೆ ಒಂದನ್ ಮಾತ್ರ ನಿನ್ನ ಮಕ್ಕದ ಮ್ಯಾಕೆ ನೀನೇ ಹಾಕಬೇಕು. ಏನು? ನಗು. ಎಲ್ಲ ಹೆಣ್ಮಕ್ಳಿಗೂ ಲಗ್ನ ಗೊತ್ತಾದ್ಮ್ಯಾಕೆ ಅವ್ರ ಮಗ್ದಾಗೆ ಕಳೆ ಹೆಚ್ಚತೈತೆ, ನಗು ತುಂಬ್ಕೊತೈತೆ.
ನಾಚಿಕೆನೇ ಅಲಂಕಾರ ಆಯ್ತೈತೆ. ಆದ್ರೆ ಅದ್ಯಾವುದು ನಿನ್ ಮಗ್ದಾಗಿಲ್ವಲ್ಲ. ಕೇಳಿದ್ರೆ ಇಷ್ಟಪಟ್ಟೆ ಲಗ್ನ ಆಯ್ತಿದ್ದೀನಿ ಅಂತ ಹೇಳ್ತೀಯ. ಆದ್ರೆ ನಿನ್ ತುಟಿ ಮ್ಯಾಕಿಂದ ಮಾಯ ಆಗಿರೋ ನಗು ಬೇರೆನೆ ಸತ್ಯ ಹೇಳ್ತೈತೆ ರಚನಾ. ಯಾಕೆ ಏನೇನೋ ಮಾತಾಡ್ತಾ ಇದೀಯ ಕಮಲಿ, ನಂಗೆ ಈ ಮದ್ವೆ ಇಷ್ಟ ಅನ್ನೋದನ್ನ ನಗುವಿಂದ ಮಾತ್ರ ಹೇಳ್ಬೇಕಾ? ನೋಡು ರಚನಾ, ಇನ್ನೂ ಕಾಲ ಮಿಂಚಿಲ್ಲ. ನಿಂಗೆ ಈ ನಿಶ್ಚಿತಾರ್ಥ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ನಿನ್ ಮನ್ಸಿನಾಗಿರೋದು ಅಮರಣ್ಣ ತಾನೆ. ಹ್ಞೂ ರಚನಾ, ಅತ್ತೆ ಮುಂತವ ಹೋಗಿ ಲಗ್ನ ನಂಗೆ ಇಷ್ಟ ಇಲ್ಲ ಅಂತ ಹೇಳು. ಮೊದಲು ಕೋಪ ಮಾಡ್ಕೊಂಡ್ರು ಆಮ್ಯಾಕೆ ಅತ್ತೆಮ್ಮ ಖಂಡಿತವಾಗ್ಲೂ ಒಪ್ಕೋತಾರೆ. ध्रुवंदे राजा वरुणां ध्रुवं देवो बृहस्पतिः ध्रुवं च इन्द्रश्चाग्निश्च राष्ट्रं धारयदां ध्रुवम्. ओम नारायणाय विद्महे वासुदेवाय धीमहि तन्नो विष्णु प्रचोदयात्. नोडि मा तांबूल बदलिसिकोळ्ळ समय आयितु. हुडुगि तंदे ताई हुडुगन तंदे ताई बंद कुळितुकोळ्ळि. आ सारी अवरिगे हेळक मर्तोदे पुरोहितरे, ಹುಡುಗನಿಗೆ ಅಪ್ಪ ಅಮ್ಮ ಯಾರು ಇಲ್ಲ. ಹೌದಾ? ಪರವಾಗಿಲ್ಲ, ಅವ್ರ ದೊಡ್ಡಮ್ಮನೋ ದೊಡ್ಡಪ್ಪನೋ ಚಿಕ್ಕಮ್ಮನೋ ಚಿಕ್ಕಪ್ಪನೋ ಅವ್ರ ಸಂಬಂಧಿಕರು ಯಾರಾದ್ರೂ ಪರವಾಗಿಲ್ಲ. ನಮ್ಮ ಅಂಟಿ ಇದಾರಲ್ಲ, ಇನ್ನೇನು ಬಂದ್ಬಿಡ್ತಾರೆ. ಬಂದೆ ಬಂದೆ. ನಮಸ್ಕಾರ. ನಮಸ್ತೆ. ಸಾರಿ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಿ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಕೂತ್ಕೊಳ್ಳಿ. ಅನಿಕಾ, ಒಂದು ಅರಿವಾಣದ ಬಟ್ಲು ಬೇಕಾಗಿತ್ತು. ತಂದು ಕೊಡ್ತೇನೆ. ಅನಿಕಾ, ಎಲ್ರಿಗೂ ಜ್ಯೂಸ್ ತಂದ್ಕೊಡು, ಕಮಲಿ ರೆಡಿ ಮಾಡಿಟ್ಟಿರ್ತಾಳೆ. ಅಯ್ಯೋ ದೇವ್ರೆ, ಇನ್ನೇನು ನಿಶ್ಚಿತಾರ್ಥ ಆಗೇ ಹೋಗುತ್ತೆ. ಕಮಲಿ ಇದನ್ನು ತಡೆಯೋದಿಲ್ವಾ? ನೋಡು ರಚನಾ, ಅಮ್ಮರಣ್ಣಂಗೆ ಅನ್ಯಾಯ ಆಗಬಾರ್ದು ಅಂತ ನಾ ಇದನ್ನೆಲ್ಲ ನಿಂತವ ಹೇಳ್ತಿಲ್ಲ. ನೀನೇನಾರ ಚಿರಾಂತ್ನ ಮದ್ವೆ ಆದ್ರೆ ಅಮ್ಮರಣ್ಣಂಗಾಗೋ ಅನ್ಯಾಯಕ್ಕಿಂತ ನಿನಗೆ ದೊಡ್ಡ ಅನ್ಯಾಯ ಆಯ್ತೈತೆ ರಚನಾ. ನನಗೆ ನೀನ್ ಚೆಂದಾಗಿರ್ಬೇಕು ಕಣವಿ, ನೀನ್ ನಗ್ನಗ್ತ ಬದುಕ್ಬೇಕು. ಪ್ಲೀಸ್ ರಚನಾ, ಒಂದೇ ಒಂದ್ಕಿತ್ತ ಅತ್ತೆ ಮಂತವ ಎಲ್ಲ ಸತ್ಯನೂ ಹೇಳ್ಬಿಡು. ಕಮಲಿ ಪ್ಲೀಸ್, ಸತ್ಯ ಹೇಳು ಸತ್ಯ ಹೇಳು ಅನ್ಬೇಡ. ನಾನು ಇದುವರೆಗೂ ಹೇಳಿದ್ದೆಲ್ಲ ಸತ್ಯನೇ. ನನ್ನ ಮನಸ್ಸಲ್ಲಿ ಅಮರ್ ಇಲ್ಲ ಇಲ್ಲ ಇಲ್ಲ,